ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನು ನಂಬುತ್ತದೆ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿಯಿದೆ, ಪಡೆದಷ್ಟು ಭಾಗ್ಯವಿದೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ, ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ನೀನು ಏನನ್ನು ಕಳೆದುಕೊಂಡಿರುವೆಯೋ ಅದಕ್ಕಿಂತ ಶ್ರೇಷ್ಠವಾದುದನ್ನೇ ಪಡೆಯುವೆ. ತಾಳ್ಮೆ ಇರಬೇಕಷ್ಟೇ. ನಾವಾಡುವ ಮಾತು, ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಬೇರೆಯವರು ಕೊಡುವ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ. ಹಣವಂತರ ಜೊತೆ 100 ವರ್ಷ ಬದುಕುವುದಕ್ಕಿಂತಲೂ ಹೃದಯವಂತರ ಜೊತೆ 3 ದಿನ ಬದುಕಿದರೂ ಜೀವನ ಸಾರ್ಥಕ. ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದೇ ಮಾತು ನಿನ್ನನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತೆ. ಮನಸ್ಸಿನ ತುಂಬ ದ್ವೇಷ ಅಸೂಹೆ ತುಂಬಿಕೊಂಡು ಶರೀರವನ್ನು ಮಾತ್ರ ಶುಚಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದರೆ ಏನೂ ಪ್ರಯೋಜನವಿಲ್ಲ. ದಾನ ಧರ್ಮ ಮಾಡೋ ಗುಣ ಇಲ್ಲದೆ ಹೋದರೆ, ನೀನು ಕೋಟಿ ನಮಸ್ಕಾರ ಮಾಡಿದರೂ, ಕೋಟಿಗಟ್ಟಲೆ ಹಣವನ್ನು ಹುಂಡಿಯಲ್ಲಿ ಹಾಕಿದರೂ ಯಾಮದೇವರು ನಿನ್ನನ್ನು ಕಾಪಾಡುವುದಿಲ್ಲ. ಮಾತನಾಡದೇ ಇರುವ ನಾಯಿಯನ್ನು ನಂಬೋ, ಮಾತಿನಲ್ಲೇ ಮರಳು ಮಾಡುವ ಮಾನವನನ್ನು ನಂಬಬೇಡ. ಜೀವನದಲ್ಲಿ ಯಾರು ಯಾವಾಗ ಎಲ್ಲಿ ಹೇಗೆ ಪರಿಚಯವಾಗ್ತಾರೋ ಗೊತ್ತಿಲ್ಲ. ಮತ್ತೆ ಅವರು ಬಾಳಲ್ಲಿ ಸಿಗ್ತಾರೋ ಇಲ್ವೋ ಅದು ಕೂಡ ಯಾರಿಗೂ ಗೊತ್ತಿಲ್ಲ. ಆದರೆ ಅವರು ನೆನಪು ಮಾತ್ರ ಸಿಗ್ತಾನೇ ಇರುತ್ತೆ ಅಲ್ವಾ? ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ, ಹಸಿದ ಬಡವ ಆಹಾರನೇ ದೇವರು ಎಂದು ಭಾವಿಸುತ್ತಾನೆ. ಬದುಕಿಗೆ ಯಾವ ಅರ್ಥವೂ ಇಲ್ಲ, ಅದಕ್ಕೊಂದು ಅರ್ಥ ನೀಡಲೆಂದೇ ನಮಗೆ ಈ ಬದುಕು ಸಿಕ್ಕಿದೆ. ಬಡವರಿಗೆ ಯಾವಾಗಲೂ ಒಳ್ಳೆಯ ದಿನಗಳ ನಿರೀಕ್ಷೆ ಇರುತ್ತದೆ, ಆದರೆ ಧನಿಕರಿಗೆ ಕೆಟ್ಟ ದಿನಗಳ ಭಯ ಇರುತ್ತದೆ. ನಾವೇ ನಿರ್ಮಿಸಿ, ನಾವೇ ನಿರ್ದೇಶಿಸಿ, ನಾವೇ ನಟಿಸಿ, ನಾವೇ ನೋಡುವ ನಮಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದೆ ಅಂತ್ಯ ಹೇಗೆಂದು ತಿಳಿಯದೆ ಸಾಗುವ ಕಪ್ಪು ಬಿಳುಪಿನ ಚಿತ್ರವೇ ನಮ್ಮ ಜೀವನ. ದೇವರ ಹೆಸರಲ್ಲಿ ಉಪವಾಸ ಇರೋದು ದೊಡ್ಡದಲ್ಲ. ನಮಗೆ ಜನ್ಮ ಕೊಟ್ಟವರನ್ನು ಯಾವತ್ತೂ ಉಪವಾಸ ಇರೋದಂತೆ ನೋಡಿಕೊಳ್ಳುವುದೇ ದೊಡ್ಡ ಸಾಧನೆ. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ತಿಳಿಯೋದು. ಅದು ಪ್ರೀತಿ, ಸ್ನೇಹ, ವಿಶ್ವಾಸ ಮತ್ತು ಸಂಬಂಧ ಯಾವುದೇ ಆದರೂ ಕೂಡ. ಶಾಂತನಿಧಿಗೆ ಕಲ್ಲೆಸೆದು ಮಜಾ ನೋಡುವ ಜನಗಳಿರುವಂತೆ ಶಾಂತ ಮನಸ್ಸನ್ನು ಕದಡಿ ಮಜಾ ನೋಡುವವರು ಇರುತ್ತಾರೆ. ನೆನಪಿಡಿ, ನದಿ ಸೇರಿದ ಮೇಲೆ ಕಲ್ಲು ಕೂಡ ಶಾಂತವಾಗುತ್ತೆ. ಮೂರ್ಖರಂತೆ ಹಿಂಬಾಲಿಸುವ ಬದಲು ಜಾಣ್ಮೆಯಿಂದ ಹಿಂದೆ ಸರಿದರೆ ನಾವು ಮಾತ್ರವಲ್ಲದೆ ಇತರರನ್ನು ಉಳಿಸಬಹುದು. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು. ಬೇಡಿ ಕುಗ್ಗಬೇಡ, ಕೊಟ್ಟು ಹಿಗ್ಗಬೇಡ. ಕೋಪ ಬಂದಾಗ ಅಡುಗೆ ಮಾಡದೆ ಮಲಗುವವಳು ಹೆಂಡತಿ, ಕೋಪ ಬಂದಾಗ ಅಡುಗೆ ಮಾಡಿ ಊಟ ಮಾಡದೆ ಮಲಗುವವಳು ತಾಯಿ. ತುಂಬ ಬಲವಂತವಾಗಿ ಪಡೆಯುವ ಪ್ರೀತಿ ಹಳಸಿದ ಅನ್ನಕ್ಕಿಂತಲೂ ಕಡೆ. ಸಂಶಯ ಪಡುವುದು ಬುದ್ಧಿವಂತಿಕೆಯಲ್ಲ. ನಿಜ ಹೇಳಬೇಕೆಂದರೆ ಬುದ್ಧಿವಂತಿಕೆಯ ಮಟ್ಟ ಕಡಿಮೆಯಾದಷ್ಟು ಜನರು ಹೆಚ್ಚು ಸಂಶಯ ಪಡುತ್ತಾರೆ. ನಿನ್ನ ಸಾಧನೆಯ ದೀಪವನ್ನು ನೀನೇ ಹಚ್ಚಬೇಕು. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ. ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗ Thank you.